पेट्रोल डीजेल बेले एरिके विरोधी केंद्र हागू राज्य सरकार विरुद्ध जेडीएस पक्षदिंद प्रतिभटने ಚರ್ಚನ್ ಜನ ವಿರೋಧಿ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಜೇಬು ಖಾಲಿ ಮಾಡುವ ಕೆಲಸ ಮಾಡುತ್ತಿದೆ ಜನರ ನಿರೀಕ್ಷೆ ಸುಳ್ಳು ಮಾಡಿ ಜನರ ನಂಬಿಕೆಗೆ ಮೋಸ ಮಾಡುತ್ತಿದೆ ಎಂದು ನಾಗಠಾಣ ಮತಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಸದಾಶಿವ ಜತ್ತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಪೆಟ್ರೋಲ್ ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಖಂಡಿಸಿ ಪಟ್ಟಣದ ವಿವಿಧ ಪೆಟ್ರೋಲ್ ಬಂಕ್ ಎದುರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ದೇಶದ ಜನರು ಮೋದಿ ಸರ್ಕಾರದ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದರು ಆದರೆ ಜನಸಾಮಾನ್ಯರಿಗೆ ಹೊರೆಯಾಗುವ ರೀತಿಯಲ್ಲಿ ತೈಲ ಬೆಲೆ ಸೇರಿದಂತೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರನ್ನು ಸಂಕಷ್ಟದಲ್ಲಿ ದೂಡಿದೆ ಎಂದು ದೂರಿದರು ಜೆಡಿಎಸ್ ಹಿರಿಯ ಮುಖಂಡ ವಿಠಲ್ ವಡ್ಗಾಂವ್ ಮಾತನಾಡಿ ತೈಲ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಜೀವನ ಸಾಗಿಸುವುದು ಕಷ್ಟಕರವಾಗುತ್ತಿದೆ ತಕ್ಷಣವೇ ಬೆಲೆ ಇಳಿಕೆ ಮಾಡಿ ಆಧಾರವಾಗಬೇಕು ಕೋವಿಡ್ನಿಂದ ಮೃತರಾದ ವ್ಯಕ್ತಿಗಳಿಗೆ ಸರ್ಕಾರ 1 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವುದು ಯಾವುದಕ್ಕೂ ಸಾಲದು ತಕ್ಷಣವೇ ಕನಿಷ್ಠ 5 ಲಕ್ಷ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿದ ಪಕ್ಷ ಮುಖಂಡರು ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ತದನಂತರ ತಹಸೀಲ್ದಾರ್ ಸುರೇಶ್ ಚವ್ಲರ್ಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಮುಬಾರಕ್ ಕೊಂಕಣಿ ನಾಗಠಾಣ್ ಪ್ರಧಾನ ಕಾರ್ಯದರ್ಶಿ ಯೂನಿಸ್ ಅಲಿ ಮಕಾಂದಾರ್ ತಾಲೂಕಾಧ್ಯಕ್ಷ ಅಮಸಿದ್ದ ಬಳಗಾನೂರ್ ಚರ್ಚನ್ ಘಟಕಾಧ್ಯಕ್ಷ ಭೀಮಾಶಂಕರ್ ವಾಳಿ ಖಿಂಡಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇದು ಚರ್ಚನ್ದಿಂದ ಹಸನ್ ಮಕಾಂದಾರ್ ರವರ ವರದಿ ಈ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗೆ ಗಮನ ಕೊಡದೆ ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಸಾಹೇಬರು ಇನ್ನೂ ಈ ಕೆಳಗಿನ ಜನರ ಒಂದು ಕಷ್ಟನ ಅವರು ವಿಚಾರ ಮಾಡಿಲ್ಲ ಆದರೆ ಮೇನ್ ನಾವು ಬದುಕಲಿಕ್ಕೆ ನಾವು ಜನರಿಂದ ತಿಳಿಸಿ ಸಾಮಗ್ರಿಗಳ ತರಲು ಹೋಗ್ಬೇಕಾದ್ರೆ ನಮಗೆ ಮೋಟರ್ ಸೈಕಲ್ ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆಗಳು ಕಡಿಮೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ನಮ್ಮ ಪಕ್ಷದ ವರಿಷ್ಠರಾದ ರಾಜ್ಯಾಧ್ಯಕ್ಷರು ಹಾಗೂ ಸೆಂಟ್ರಲ್ ಅಧ್ಯಕ್ಷರ ಒಂದು ಮಾರ್ಗದರ್ಶನ ಮೇರೆಗೆ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ನನ್ನ ಹೆಸರು ವಿಠಲ್ ವಡಗಾಂವ್ ಜೆಡಿಎಸ್ ಹಿರಿಯ ಮುಖಂಡ ನಾಗಠಾಣ ಕ್ಷೇತ್ರ ಚರ್ಚಾಣ ಸದಾಸಿದ್ದಿ ಜೆಡಿಎಸ್ ಅಧ್ಯಕ್ಷರು ನಾಗಠಾಣ ಕ್ಷೇತ್ರ ಈಗ ಉದ್ದೇಶ ಸ್ಟ್ರೈಕ್ ಮಾಡೋ ಉದ್ದೇಶ ಚಳವಳಿ ಮಾಡೋ ಉದ್ದೇಶ ಅಂದರೆ ತೈಲ ಬೆಲೆ ಇಂಧನ ಬೆಲೆ ಮತ್ತು ಇರ್ತಕ್ಕಂಥ ಕೋವಿಡ್ ಲಸಿಕೆಗಳ ಬಗ್ಗೆ ಅದ್ರ ಬಗ್ಗೆ ಮಾತಾಡಬೇಕಾಗಿದೆ ಇಂಧನ ಸುಮಾರು 2013 ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಕ್ರೆ 61 ರೂಪಾಯಿ 40 ಪೈಸೆ 40 ಪೈಸೆ ಹೆಚ್ಚಾದ ಕಾಲಾಗ ಇಡೀ ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಪದಕಾರ್ಥಿಗಳು ಶಾಸಕರೆಲ್ಲರಿಗೂ ಕೂಡ ಬೀದಿಗಳದ್ದು ಭಯಂಕರ ಹೋರಾಟ ಮಾಡಿದ್ರು ಆದರೆ ಇವತ್ತು ಅವರೇ ಸರ್ಕಾರ ಇದ್ಕೊಂಡು ಕೇಸಂದ್ರೆ ಸುಮಾರು 40 ರೂಪಾಯಿ ಪರ್ ಲೀಟರ್ಗೆ ಹೆಚ್ಚು ಮಾಡಿದ್ದಾರೆ ಆದರೆ ಬಿಜೆಪಿಲಿರ್ತಕ್ಕಂಥ ಶಾಸಕರು ಸರ್ಕಾರದಲ್ಲಿರ್ತಕ್ಕಂಥ ಮಿನಿಸ್ಟರ್ಗಳು ಸರ್ಕಾರದ ಕಾರ್ಯಕರ್ತರು ಒಬ್ಬರು ಇವತ್ತು ಅದ್ರ ಬಗ್ಗೆ ಚಕ್ರಸ್ತಬ್ಧ ಮಾತಾಡ್ತಾ ಇಲ್ಲ ಅದಕ್ಕೆ ಈ ಬೆಲೆ ಹೆಚ್ಚಾದ್ರಿಂದ ಇರ್ತಕ್ಕಂಥ ರೈತ ವರ್ಗಕ್ಕಾಗಲಿ ಕಾರ್ಮಿಕ ವರ್ಗಕ್ಕಾಗಲಿ ಇರ್ತಕ್ಕಂಥ ದುಡಿಯುವ ವರ್ಗಕ್ಕಾಗಲಿ ಇದು ಬಹಳ ಕಷ್ಟಕರವಾದ ಸಂಗತಿ ಮತ್ತು ಅದೇ ರೀತಿಯಾಗಿ ಕೋವಿಡ್ ಲಸಿಕೆ ಈಗಾಗಲೇ ನಾವು ಅಮೆರಿಕಾ ಅಥವಾ ಚೀನಾ ಜಪಾನ್ ತೊಗೊಂಡೇವು ಅಂದ್ರೆ ಇರ್ತಕ್ಕಂಥ ಲಸಿಕೆಗಳೆಲ್ಲ ಪೂರ್ತಿ ಮುಗಿದೋಗ್ಯಾವ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಲಸಿಕೆ ಏನಾದ್ರು ನಮ್ಮ ಸರ್ಕಾರ ಪ್ರಧಾನಮಂತ್ರಿಯವರು ಸುಮಾರು ಒಂದು 20-25 ನಮ್ಮ ದೇಶವನ್ನೇ ಲಸಿಕೆಯನ್ನು ಮಾಡಿ ಮುಗಿಸ್ತಂದ್ರು ಇಲ್ಲಿ ತನಕನೂ ಲಸಿಕೆ ಇಲ್ಲಿ ಸರಿಯಾಗಿ ಸಪ್ಲೈ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಸರಿಯಾಗಿ ಹಳ್ಳಿ ಜನರಿಗೆ ಮುಡ್ತಾ ಇಲ್ಲ ಆ ಲಸಿಕೆ ಪ್ರಾಬ್ಲಮ್ ಅಂದ್ರೆ ಅದು ಹೊರಗಡೆ